नमस्कार ಸ್ನೇಹಿತರೆ ತಮ್ಮೆಲ್ಲರಿಗೂ ಕುಕ್ ವಿತ್ ಖುಷಿ ಚಾನೆಲ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದೊಳಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬೆಂಡಿಕಾಯಿ ಪಲ್ಯನ ಕಡಿಮೆ ಸಾಮಗ್ರಿ ಬಳಸಿಕೊಂಡು ತುಂಬಾ ರುಚಿಯಾಗಿ ಮತ್ತೆ ಸ್ವಾದಿಷ್ಟವಾಗಿ ಹೆಂಗ್ ಮಾಡೋದು ಅಂತ ತೋರಿಸ್ಲಿಕ್ಕತ್ತೀನಿ ಇಲ್ಲಿ ನೋಡಿ ನಾನು 1/2 ಕೆಜಿ ಬೆಂಡಿಕಾಯಿನ ಮೊದಲು ಚೆನ್ನಾಗಿ ತೊಳೆದು ಅದನ್ನ ಒಣಗಿಸಿ ನಂತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ನಾನು 2 ಉಳ್ಳಾಗಡ್ಡಿನ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ 2 ಹಸಿ ಮೆಣಸಿನಕಾಯಿ ಉದ್ದಾಗಿ ಸೀಳ್ಕೊಂಡು ಇಟ್ಕೊಂಡಿರೋದು ನಂತರ ಟೊಮೆಟೊ ಹಣ್ಣು ತುಂಬಾ ಹಣ್ಣಾಗಿರೋದು ತಗೊಂಡಿನಿ 2 ಅದಾದ ನಂತರ ಬೆಳ್ಳುಳ್ಳಿ ಹಸಿರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಸೋ ಮುಂದೆ ಇನ್ನು ಮಸಾಲೆ ಏನೇನ್ ಹಾಕ್ತೀವಿ ಅಂತ ನೋಡೋಣ್ರಿ ಸ್ವಲ್ಪ ಉಪ್ಪು ತಗೊಂಡಿನಿ ರುಚಿ ತಕ್ಕಷ್ಟು ಅದಾದ ನಂತರ ಅರಿಶಿನ ಅರಿಶಿನ ನಾನು ಮನೆಯಲ್ಲೇನೆ ಕುಟ್ಟಿಟ್ಟಿರ್ತೀನಿ ಅದನ್ನ ಬಳಸಿರ್ತೀನಿ ಅದಾದ ನಂತರ ಇಲ್ಲಿ ಸಬ್ಜಿ ಪೌಡರ್ ಅಂತ ಬರ್ತದ ಮಸಾಲೆ ಬರ್ತದಲ್ಲ ಅದನ್ನ ಇಲ್ಲಿ ಬಳಸ್ಲಿಕ್ಕತ್ತೀನಿ ಇದು ಕೂಡ ಮನೆಯಾಗ ಮಾಡಿರೋದು ಇನ್ನೊಂದು ಯಾವುದಾದ್ರೂ ವಿಡಿಯೋದೊಳಗ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನಂತರ ಇಲ್ಲಿ ಖಾರದ ಪೌಡರ್ ತಗೊಂಡೆ ನಾನು ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಅಂತ ಬರ್ತದ ಅದಾದ ನಂತರ ಚಾಟ್ ಮಸಾಲಾ ತಗೊಂಡೆ ಸ್ವಲ್ಪ ಆಯ್ತು ಬೆಂಡಿಕೆ ಪಲ್ಯ ಮಾಡೋದಕ್ಕೆ ನಾನು ಇಲ್ಲಿ ಸಾಸಿವೆಣ್ಣೆ ಬಳಸ್ಲಿಕ್ಕತ್ತೀನಿ ರೀ ಈ ಕಡೆಯಲ್ಲ ಸಾಸಿವೆಣ್ಣೆನೇ ಬಳಸೋದು ನೀವು ಮನೆಯಾಗ ಯಾವುದು ಯೂನಿಟ್ ಬಳಸ್ತಿರಲ್ಲ ಅದನ್ನ ಇನ್ನು ಯೂಸ್ ಮಾಡಿದ್ರೆ ಸಾಕ್ರಿ सो इले नानु मदलु सासवे कायदु केटेन्रे एण्णे चेन्नागि कायबेकु कादमेले नावु इवाग इदक्के बेळ्ळुळ्ळि हसिरन्न चिक्क चिक्कदागि कट् माडि इट्कोंडिद्वल्ल अदन्न इदक्के सेर्सोण्रि बेळ्ळुळ्ळि चंदंगे चटपट अंदु केंपगे हुर्कोबेक्रि इदन्न ई चंदंगे हुर्कोंडु आदमेले नावु इदक्के हसि मेणसिनकायि कट् माडि इट्कोंडिद्वल्ल अदन्न इदक्के सेर्स्तेन्रि ಈಗ ನಾವು ಉಳ್ಳಾಗಡ್ಡಿನ ಹಾಕೋದು ಬೇಡ್ರಿ ಆಮೇಲೆ ಹಾಕ್ತೀವಿ ನಾವು ಸೋ ಅದನ್ನ ಸ್ವಲ್ಪ ಡಿಫರೆಂಟ್ ಆಗಿ ಮಾಡ್ಲಿಕ್ಕತ್ತೀನಿ ಸೋ ಇದನ್ನ ನಾವು ಡೈಲಿ ಮಾಡ್ತೀವಿ ಮನೆ ಒಳಗೆ ಎಲ್ಲರೂ ಬಹಳ ಇಷ್ಟಪಡ್ತಾರೆ ಯಾರು ಹೊಸದಾಗಿ ಹೊರಗಡೆ ಬಂದವರು ಕೂಡ ಹೆಂಗ್ ಮಾಡಿದ್ರು ಅಂತ ಕೇಳ್ತಿರ್ತಾರೆ ಸೋ ನೀವು ಕೂಡ ಟ್ರೈ ಮಾಡ್ರಿ ಇಲ್ಲಿ ನಾನು ನಂತರ ಡೈರೆಕ್ಟ್ ಆಗಿ ಬೆಂಡಿಕಾಯಿನ ಚಿಕ್ಕ ಚಿಕ್ಕದಾಗಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅದನ್ನ ಇದಕ್ಕೆ ಸೇರಿಸ್ಲಿಕ್ಕತ್ತೀನಿ ಇವಾಗ ನಾವು ಸ್ವಲ್ಪ ಮೊದಲು ಬೆಂಡಿಕಾಯಿನ ಕೆಂಪಗಾಗುವವರೆಗೂ ಹುರ್ಕೋಬೇಕು ರೀ ಇದು ಸ್ವಲ್ಪ ಇದ್ರೊಳಗೆ ಕ್ರಿಸ್ಪಿ ಪನ್ ಬರಬೇಕು ಅಂತ ಹೇಳ್ತೀವಿ ನೋಡ್ರಿ ಹಾಗೆ ಬರಬೇಕು ಅದು ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಹುರ್ಕೋಬೇಕು ಇವಾಗ ಇದು ನೋಡ್ರಿ ಸ್ವಲ್ಪ ಕೆಂಪು ಕಲರ್ ಕೂಡ ಚೇಂಜ್ ಆಗ್ಲಿಕ್ಕತ್ತಾವ ಬೆಂಡಿಕಾಯಿ ಅದೇ ರೀತಿನೇ ಹುರ್ಕೋಬೇಕು ನೋಡ್ರಿ ಬೆಂಡಿಕಾಯಿ ಚಂದಂಗೆ ಕೆಂಪಗೆ ಹುರ್ಕೊಂಡ ಆಗ್ಯದ ಇವಾಗ ಇದಕ್ಕೆ ನಾವು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಅಂತ ಇಲ್ಲಿ ಉಪ್ಪು ನಾನು ಯಾವುದೇ ರೀತಿ ನಿಮಗೆ ಅಳತಿ ಹೇಳಲಿಕ್ಕತ್ತಿಲ್ಲ ನೋಡ್ಕೊಂಡು ಹಾಕೋರಿ ಇದು ಜೊತೆಗೆ 1/2 ಟೇಬಲ್ ಸ್ಪೂನ್ ಅರಿಶಿನ ಅದರ ಜೊತೆಗೆ ಸ್ವಲ್ಪ ಸಬ್ಜಿ ಮಸಾಲೆ ಪೌಡರ್ ಹಾಕಿನ್ರಿ 1 ಟೇಬಲ್ ಸ್ಪೂನ್ ಸ್ವಲ್ಪ ಚಾಟ್ ಮಸಾಲ ಅದಾದ ಮೇಲೆ ಅದರ ಜೊತೆಗೆ ನಾವು ಇಲ್ಲೇ ಉಳ್ಳಾಗಡ್ಡಿನ ಕೂಡ ಸೇರಿಸಬೇಕು ರೀ ಇವಿಷ್ಟನ್ನು ಸೇರಿಸ್ಕೊಂಡು ಚಂದಂಗೆ ಇನ್ನೊಂದು ಸಾರಿ ಹುರ್ಕೊಂಡ್ರೆ ಆತ್ರಿ ಇದು ಸ್ವಲ್ಪ ಹುರ್ಕೊಂಡು ಈ ಉಳ್ಳಾಗಡ್ಡೆ ಎಲ್ಲ ಸ್ವಲ್ಪ ಮೆತ್ತಗಾದವು ಅಂದ್ರೆ ಇದರೊಳಗೆ ನಾವು ಟೊಮಾಟೆ ಹಣ್ಣನ್ನು ಸೇರಿಸೋಣ್ರಿ ಟೊಮಾಟೆ ಹಣ್ಣನ್ನು ಹಾಕೋದ್ರಿಂದ ಬೆಂಡಿಕಾಯಿ ಏನು ಸ್ವಲ್ಪ ಕ್ರಿಸ್ಪಿ ಆಗಿತ್ತಲ್ಲ ರೀ ಅದು ಇವಾಗ ಸ್ವಲ್ಪ ಸ್ಮೂತ್ ಆಗ್ತದ ಇಲ್ಲಿ ನಾನು ಮತ್ತೆ ಸ್ವಲ್ಪ ಸಬ್ಜಿ ಮಸಾಲೆ ಪೌಡರ್ ಕೂಡ ಹಾಕ್ಲಿಕ್ಕತ್ತೀನಿ ನಂತರ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕ್ಲಿಕ್ಕತ್ತೀನಿ ರೀ ಇದಾದ ನಂತರ ಸ್ವಲ್ಪ ಧನಿಯಾ ಪೌಡರ್ ಕೂಡ ಇಲ್ಲಿ ಹಾಕ್ರಿ ಬೇಕಂದ್ರೆ ಹಾಕ್ಬೋದು ಇಲ್ಲಂದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ರೀ ಇನ್ನು ಈ ರೀತಿ ನೀವು ಬೆಂಡಿಕಾಯಿ ಪಲ್ಯನ ಮಾಡೋದ್ರಿಂದ ಬೆಂಡಿಕಾಯಿ ಒಳಗೆ ಲಾಳ್ ಲಾಳ್ ಅಂತ ಬರ್ತದೆ ನೋಡ್ರಿ ಸೋ ಅದು ಬರುವುದಿಲ್ಲ ಸೋ ತುಂಬ ನೀಟಾಗಿ ತುಂಬ ಕ್ಲೀನಾಗಿ ಮತ್ತು ಬಿಡಿ ಬಿಡಿಯಾಗಿರುತ್ತೆ ಬೆಂಡಿಕಾಯಿ ಪಲ್ಯ ಈ ಪಲ್ಯನ ಬೇರೆ ಬೇರೆ ಥರದಲ್ಲಿ ಕೂಡ ಮಾಡ್ತಾರೆ ರೀ ಮಸಾಲೆ ಎಲ್ಲ ರುಬ್ಬಿ ಮಾಡ್ತಾರೆ ಬಟ್ ಆದ್ರೆ ಇಲ್ಲಿ ಯಾವುದೇ ರೀತಿ ನಾನು ಮಸಾಲೆ ರುಬ್ಬದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಬೆಳಿಗ್ಗೆ ಬೆಳಿಗ್ಗೆ ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದ್ರೆ ಆ ಟೈಮ್ನಾಗ ನೀವು ಈ ರೀತಿ ಕೂಡ ಮಾಡ್ಬೋದು ಇದನ್ನು ನೀವು ತುಂಬ ಸಾರಿ ನೀವು ಈ ಒಂದು ಪಲ್ಯ ಮಾಡಿ ನೋಡಿರ್ಬೋದು ಬಟ್ ಇವತ್ತು ನಾನು ಮಾಡಿ ತೋರಿಸಿರುವಂಗೆ ನೀವು ಒಂದು ಸಾರಿ ಮನೆ ಮಾಡಿ ನೋಡ್ರಿ ನಿಮಗೂ ಕೂಡ ಇಷ್ಟ ಆಗ್ತದೆ ನೋಡ್ರಿ ದಿಢೀರ್ನೆ 5 ರಿಂದ 7 ನಿಮಿಷದ ಒಳಗಡೆನೆ ನಮ್ಮ ಪಲ್ಯ ರೆಡಿಯಾಗಿದೆ ತುಂಬಾನೇ ಈಜಿ ಕೂಡ ಅದ ಮತ್ತೆ ತುಂಬಾ ಸ್ವಾದಿಷ್ಟ ಕೂಡ ಅದ ಈ ಒಂದು ಸಬ್ಜಿ ಸೋ ಇದನ್ನ ನೀವು ಮನೆಯಲ್ಲಿ ಟ್ರೈ ಮಾಡ್ರಿ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಕೂಡ ಮಾಡೋದನ್ನ ಮರಿಬೇಡ್ರಿ ನಮಸ್ಕಾರ